ಪುಣ್ಯಭೂಮಿ ಭಾರತವನ್ನು ಉತ್ಸವಗಳ ದೇಶ ಎಂದು ಕರೆಯುತ್ತಾರೆ. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ನಗರವಾದ ಪ್ರಶಾಂತಿ ನಿಲಯದಲ್ಲಿ ಪ್ರತಿಯೊಂದು ಹಬ್ಬಗಳನ್ನು ಹಾಗೂ ಉತ್ಸವಗಳನ್ನು ಅತ್ಯಂತ ಸಡಗರ ಹಾಗೂ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಆದರೆ ಈ ಎಲ್ಲ ಉತ್ಸವಗಳಲ್ಲಿ ಮಹಾಶಿವರಾತ್ರಿ ಹಬ್ಬಕ್ಕೆ ಅತ್ಯಂತ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರು ಪ್ರಾರಂಭಿಕ ದಿನಗಳಲ್ಲಿ ಅಂದರೆ 1950 ಮತ್ತು 1960 ದಶಕದಲ್ಲಿಯೇ ಮಹಾಶಿವರಾತ್ರಿಯನ್ನು ಪ್ರಶಾಂತಿ ನಿಲಯದಲ್ಲಿ ವಿಶೇಷವಾಗಿ ಆಚರಿಸಲು ಪ್ರಾರಂಭಿಸಿದರು. ಆ ದಿನಗಳಲ್ಲಿ ಮಹಾಶಿವರಾತ್ರಿ ಹಬ್ಬವು ಬೆಳಿಗ್ಗೆ ಒಂದು ಪವಿತ್ರವಾದ ಮೆರವಣಿಗೆಯ ಮೂಲಕ ಆರಂಭವಾಗುತ್ತಿತ್ತು. ಪ್ರಾತಃಕಾಲದ ಸಮಯದಲ್ಲಿ ವಿಶಾಲವಾದ ಜನಸಮೂಹದ ಮಧ್ಯೆ ಸ್ವಾಮಿಯ ಹಸ್ತಗಳಿಂದ ಶಿರಡಿ ಬಾಬಾರವರ ಮೂರ್ತಿಗೆ ಅಭಿಷೇಕವು ನೆರವೇರುತ್ತಿತ್ತು. ಅಭಿಷೇಕ ಪೂಜೆಯ ಕಾರ್ಯಕ್ರಮವು ಹಾಲಿನ ಅಭಿಷೇಕ, ಮಾಲೆ, ಹೂವಿನ ಹಾರಗಳ ಅರ್ಪಣೆಯೊಂದಿಗೆ ಆರಂಭವಾಗುತ್ತಿತ್ತು. ಇದಾದ ನಂತರ ಸ್ವಾಮಿ ತಮ್ಮ ದಿವ್ಯ ಹಸ್ತಗಳಿಂದ ಶಿರಡಿ ಬಾಬಾರವರ ಮೂರ್ತಿಗೆ ವಿಭೂತಿ ಅಭಿಷೇಕ ಮಾಡುತ್ತಿದ್ದರು. ವಿಭೂತಿ ಅಭಿಷೇಕದ ಸಮಯದಲ್ಲಿ ಸ್ವಾಮಿ ಶಿರಡಿ ಬಾಬಾರವರ ಪ್ರತಿಮೆಯ ಮೇಲೆ ಖಾಲಿಯಾದ ಮಡಿಕೆಯನ್ನು ಹಿಡಿದು ಅದರ ಒಳಗೆ ತಮ್ಮ ಕೈ ಹಾಕಿ ಅದರಿಂದ ಕಿಲೋಗಟ್ಟಲೆ ವಿಭೂತಿಯ ಪ್ರವಾಹವನ್ನೇ ಹರಿಸುತ್ತಿದ್ದರು. ಯಾವ ಸಮಯದಲ್ಲಿ ಸ್ವಾಮಿ ತಮ್ಮ ಕೈಯನ್ನು ಮಡಿಕೆಯಿಂದ ಹೊರಗೆ ತೆಗೆಯುತ್ತಿದ್ದರೋ ಆಗ
ವಿಭೂತಿಯ ಪ್ರವಾಹವೂ ಕೂಡ ನಿಂತು ಹೋಗುತ್ತಿತ್ತು. ಶಿರ್ಡಿ ಬಾಬಾರವರ ಮೂರ್ತಿಯ ಮೇಲೆ ಈ ಪ್ರಕಾರ ವಿಭೂತಿ ಅಭಿಷೇಕ ಮಾಡುವುದನ್ನು ನೋಡಿದ ಭಕ್ತಾದಿಗಳು ಚಕಿತಗೊಳ್ಳುತ್ತಿದ್ದರು. ಆ ದಿನಗಳಲ್ಲಿ ಸಾಯಂಕಾಲದ ಸಮಯದಲ್ಲಿ ಒಂದು ಅದ್ಭುತವಾದ ಘಟನೆಯು ನಡೆಯಲು ಪ್ರಾರಂಭವಾಯಿತು. ಶಿವರಾತ್ರಿಯ ದಿನ ಸಾಯಂಕಾಲ ಅಥವಾ ಕೆಲವು ಸಲ ಹಗಲಿನಲ್ಲಿಯೂ ಕೂಡ ಸ್ವಾಮಿಯ ಬಾಯಿಯಿಂದ ಶಿವಲಿಂಗವು ಉದ್ಭವ ಆಗುತ್ತಿತ್ತು. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣ ಶಿವ ಸ್ವಾಮಿಯ ಶ್ರೀಮುಖದಿಂದ ಶಿವಲಿಂಗದ ಉದ್ಭವ ಆಗುವ ಈ ಘಟನೆಯು ಬಹಳ ವರ್ಷಗಳವರೆಗೂ ನಡೆಯುತ್ತಲೇ ಇತ್ತು. ಈ ದುರ್ಲಭ ಹಾಗೂ ಪಾವನವಾದ ದೃಶ್ಯದ ದರ್ಶನಕ್ಕೋಸ್ಕರ ಲಕ್ಷಾಂತರ ಭಕ್ತರು ಬಹಳ ದೂರದಿಂದ ಪ್ರಶಾಂತಿ ನಿಲಯಕ್ಕೆ ಬರತೊಡಗಿದರು. ಮಧ್ಯೆ ಕೆಲವು ವರ್ಷಗಳ ಕಾಲ ಸ್ವಾಮಿ ಶಿವಲಿಂಗದ ಉದ್ಭವವನ್ನು ನಿಲ್ಲಿಸಿದ್ದರು. ಆದರೆ ನಂತರದ ವರ್ಷಗಳಲ್ಲಿ ಪುನಃ ಸ್ವಾಮಿಯ ಬಾಯಿಯಿಂದ ಶಿವಲಿಂಗದ ಉದ್ಭವವು ಪ್ರಾರಂಭವಾಯಿತು. ಮತ್ತೆ ಅನೇಕ ವರ್ಷಗಳವರೆಗೆ ಸಾಯಿ ಕುಲ್ವಂತ್ ಹಾಲ್ನಲ್ಲಿ ಶಿವಲಿಂಗದ ಉದ್ಭವವನ್ನು ನೋಡುವ ಸದವಕಾಶ ಭಕ್ತರಿಗೆ ದೊರಕಿತು. ಶಿವ ಎಂದರೆ ಯಾರು? ಮಂಗಳಕರವಾದಂತಹ ಒಂದು ರಾತ್ರಿ ಶಿವರಾತ್ರಿ, ಮಂಗಳಕರವಾದ ಶುಭರಾತ್ರಿ ಶಿವರಾತ್ರಿ. ಅನಗ ಈ ಶಿವ ಅನ್ನುವಂತಹ ಮಂಗಳಕರವಾದಂತಹ ತತ್ವವು ಎಕ್ಕಡ ನಿಂತು ಬಂದಿದೆ? ಶಿವನ ಮಂಗಳಕರವು ನಿಮಗೆ ಎಲ್ಲಿ ಸಿಗುತ್ತದೆ? ತನ್ನ ಯೊಕ್ಕ ಶ್ವಾಸ ನಿಂತು ಬಂದಿದೆ. ಇದು ನಮ್ಮ ಉಚ್ಛ್ವಾಸ ನಿಶ್ವಾಸದಿಂದ ಬರುತ್ತದೆ. ಅದೇ ಸೋ ಹಂ ಸೋ ಅದೇ ಆತ್ಮ ನುಂಚಿ ವಚ್ಚಿನಟ್ವಂಟಿದೆ ಶಬ್ದ. ಅದುವೇ ಸೋಹಂ, ಉಸಿರಾಟದ ಪ್ರತೀಕ ಮತ್ತು ನಮ್ಮ ಆತ್ಮದಿಂದ ಹೊರಗೆ ಬರುತ್ತದೆ. ದೀನಿ ಹಂಸಗಾಯತ್ರಿ ಅನ್ನು ಪಿಲಿಸ್ತು ವಚ್ಚಾರು ಕೊಂತಮಂದಿ. ಇದನ್ನೇ ಹಂಸಗಾಯತ್ರಿ ಎಂದು ಕರೆಯುವುದು. ಹಂ ಅನಗ ತಾನು, ಹಂ ಎಂದರೆ ನಾನು, ಸೋ ದೈವಮು, ಸೋ ಎಂದರೆ ದೈವವು. ಕಾಬಟ್ಟು ದೈವಾನೇ ನೇನೇ ಅನ್ನುವಂತ ಅಂತರಾರ್ಥಾನ್ನು ಬೋಧಿಸ್ತು ವಚ್ಚಿಂದಿ. ಆದ್ದರಿಂದ ಇದರ ಅಂತರಾರ್ಥ ಆ ದೈವವು ನಾನೇ ಎನ್ನುವುದು. ಸೋಹಂ ಸೋಹಂ. ಇದು ಒಕ ದಿನಮನಕು 21,600 ಪರ್ಯಾಯಮುಲು ನೀವು ಪ್ರಬೋಧಿಸ್ತು ವಸ್ತುಂಡದು. ಇದೇ ಸೋಹಂನ ಉಪದೇಶ. ಒಂದು ದಿನದಲ್ಲಿ ನಾವು 21,600 ಸಲ ಉಸಿರಾಡುತ್ತೇವೆ. ಇಲಾಂಟಿ ಪ್ರಬೋಧಲು ಅನಾದಿ ಕಾಲಂ ನುಂಚಿ ಕೂಡ ಭಾರತ ದೇಶಂಲೋ ಆಚರಿಸ್ತು ವಸ್ತುನ್ನಾರು.
ಈ ಬೋಧನೆಯು ಭಾರತ ದೇಶದಲ್ಲಿ ಅನಾದಿ ಕಾಲದಿಂದಲೂ ಆಚರಣೆಯಲ್ಲಿದೆ. ಯಾರೂ ಇದನ್ನು ಅವಿವೇಕವೆಂಬ ದೃಷ್ಟಿಯಿಂದ ನೋಡಬಾರದು. ಇದನ್ನು ದಡ್ಡತನವೆಂದು ತೀರ್ಮಾನ ಮಾಡಬಾರದು. ಒಳಗಿರುವ ಪರಮಾತ್ಮನ ಕಡೆ ದಾರಿ ತೋರಿಸುತ್ತದೆ. ಈ ಬೆರಳು ಪುಷ್ಪದ ಕಡೆ ತೋರಿಸುತ್ತದೆ. ಈ ಬೆರಳು ಕೇವಲ ಮೂರ್ಖವಾದದೇನಾ? ಈ ಬೆರಳನ್ನು ಮೂರ್ಖನೆಂದು ಕರೆಯುವಿರಾ? ಇದು ಮೂರ್ಖವಾದದೈತೆ, ಇದು ಪುಷ್ಪಮನ್ ದೇನಿ ಚೂಪಗಲುತ್ತುಂದ? ಇದನ್ನೇ ಮೂರ್ಖತನವೆಂದರೆ ದೇವರ ಕಡೆಗೆ ಹೇಗೆ ತೋರಿಸುವುದು? ಚೂಪಬಡಿನಟ್ವಂತದಿ ಪುಷ್ಪಮು, ಚೂಚಿನಟ್ಟಿ ಚೂಪಿಂಚಿನಟ್ಟಿ ಬೆರಳು. ಕಂಡದ್ದು ಪುಷ್ಪ, ತೋರಿಸಿದ್ದು ಬೆರಳು. ದೈವಾಮು ಚೂಪಬಡಿನಟ್ವಂತದಿ, ದೇವರು ತೋರಿದೆ. ವಿಗ್ರಹವು ಚೂಪಿಂಪಬಡಿನಟ್ವಂತದಿ, ವಿಗ್ರಹವು ದೇವರ ಕಡೆ ತೋರಿಸುತ್ತದೆ. ಕನಕನೇ ದೈವಂ ಅನ್ನುವಂತ ವಿಗ್ರಹಾನ್ನ ನಾವು ಏ ಮಾತ್ರ ಕೂಡ ವಿಸ್ಮರಿಸಲಾರದು. ಆದ್ದರಿಂದ ನಾವು ವಿಗ್ರಹವನ್ನು ಮರೆಯಬಾರದು. ಇದು ಜಡಮೈನಟ್ವಂತ ವಿಗ್ರಹ ಅನ್ನು ಭಾವಿಸಲಾರದು. ಅದು ಜಡವಸ್ತುವೆಂದು ನೋಡಬಾರದು. ಜಡಮಂದಕೂ ಚೈತನ್ಯ ಉಂಟುಂಡದಿ, ವಿಗ್ರಹದಲ್ಲೂ ಚೈತನ್ಯವಿದೆ ಎಂದು ನಂಬಬೇಕು. ಈ ಚೈತನ್ಯಮುಲೇನಟ್ವಂತ ಯೊಕ್ಕ ಜಡಮು ಎಕ್ಕಡ ಕೂಡ ನಮಗೆ ಕಾಣರಾದು. ಇದರಲ್ಲಿ ಚೈತನ್ಯವಿರದಿದ್ದರೆ ಜಡವಸ್ತುವೇ ಇರುತ್ತಿರಲಿಲ್ಲ. ಪ್ರತಿ ಅಣುವನೊಂದು ಕೂಡ ಈ ಯೊಕ್ಕ ಚೈತನ್ಯ ಉಂಟುಂಡಾದಿ, ಅದರಲ್ಲಿ ಚೈತನ್ಯವಿದ್ದೇ ಇರುತ್ತದೆ. ಸರ್ವ ರೂಪಮನೊಂದು ಕೂಡ ಈ ಚೈತನ್ಯ ಶಕ್ತಿ ಉಂಟುಂಡದಿ, ಭಗವಂತನ ಎಲ್ಲಾ ರೂಪದಲ್ಲಿಯೂ ಚೈತನ್ಯ ಶಕ್ತಿ ಕಾಣಬಹುದು. ಅಣುರಣೀಯಾನ್ ಮಹತೋ ಮಹೀಯಾನ್, ಅಣು ನುಂಚಿ ಘನಂ ವರೆಗೆ ಕೂಡ ಚೈತನ್ಯ ಉಂಟುಂಡದಿ. ನಾವು ಈ ಚೈತನ್ಯವನ್ನು ಅತಿ ಸೂಕ್ಷ್ಮ ರೂಪದಲ್ಲೂ ಅತಿ ದೊಡ್ಡ ಸ್ಥೂಲ ರೂಪದಲ್ಲೂ ಕಾಣಬಹುದು. ಕನಕನೇ ಮನಮು ಏದೇನ ಕೂಡ ನೀ ಜಡವನ್ನು ಭಾವಿಸಲಾರದು. ಮನಮು ಅದಕ್ಕೆ ಜಡವೆಂದು ತಿಳಿಯಬಾರದು. ನೀ ದೃಷ್ಟಿಲೋ ಆ ವಿಧಮೇಲೆ ಜಡಂಗಾನಿ ಕಾಣಿಸುವಚ್ಚನು, ನಿನ್ನ ದೃಷ್ಟಿಯಲ್ಲಿ ಇದು ಜಡವಾಗಿ ಕಾಣಬಹುದು. ಕಾನಿ ಆದರೆ ವೇದ ದೃಷ್ಟಿ ಲೋಪಲ ಅನ್ನಿ ಚೈತನ್ಯವೇ, ವೇದಗಳ ಪ್ರಕಾರ ಎಲ್ಲೆಲ್ಲೂ ಚೈತನ್ಯ ಸ್ವರೂಪವೇ ತುಂಬಿದೆ. ಕನಕನೇ ಅಟ್ಟಿ ಅವೇರ್ನೆಸ್ ಅನ್ನುವ ಶಕ್ತಿ ನಿಮನು ಮನ ವಿಸ್ಮರಿಸಟಮು ಚಾಲಾ ಪೊರಪಾಟು. ಇದು ದೊಡ್ಡ ತಪ್ಪು, ಚೈತನ್ಯ ಸ್ವರೂಪವನ್ನು ಮರೆಯುವುದು. ಕಾನ ಈ ಸತ್ಯಾನ್ನವನ್ನು ಗುರ್ತಿಸಿಕೊಂಡ ರೆಂಡು ದೋಷಗಳು ಮನಕು ವೆಂಟಾಡುತ್ತೂ ಉಂಟುಂಟಾಯಿ. ನಾವು ಈ ಮೂಲ ಸತ್ಯವನ್ನು ಮರೆಯುತ್ತಿದ್ದೇವೆ ಮತ್ತು ನಾವು ಎರಡು ತಪ್ಪುಗಳನ್ನು ಮಾಡುತ್ತಿರುತ್ತೇವೆ. ರೆಂಡು ದೋಷಗಳು ವೆಂಟಾಡುತ್ತುಂಟು ನರುಣಿ, ಎರಡು ತಪ್ಪುಗಳಲ್ಲಿ ಒಂದು ಇನ್ನೊಂದನ್ನು ಹಿಂಬಾಲಿಸುತ್ತಿರುತ್ತೇವೆ. ಒಕಟಿ ಒಂದನೆಯದು ಲಕ್ಷಲ ತಪ್ಪುಲು ತನ್ನ ತಪ್ಪುಲನ್ನು ತಾನು ಮರ್ಚಿಪೋತುಂಟಾಡು. ನಾವು ನಮ್ಮ ಲಕ್ಷ ಲಕ್ಷಗಟ್ಟಲೆ ತಪ್ಪುಗಳನ್ನು ಮರೆಯುತ್ತೇವೆ. ಅದು ಒಕ್ಕಟಿ, ಅದು ಒಂದು ತಪ್ಪು. ದಾನಿವಲ್ಲೇ ದೈವತ್ವಾನ್ನಿ ಜ್ಞಾಪಕ ರೇಕುಂಡ ಚೇಸ್ತುಂದಿ, ಇದು ಒಂದು ಕಾರಣ ನಾವು ದೇವರನ್ನು ಮರೆಯುವುದು. ಪರ್ಲ ಅಣುಮಾತ್ರ ದೋಷಂಬು ಪೆದ್ದ ಜೇಯು, ನಾವು ಬೇರೆಯವರ ಅಣುಮಾತ್ರ ದೋಷವನ್ನು ದೊಡ್ಡದು ಮಾಡುತ್ತೇವೆ. ಪರ್ಲ ಚಿನ್ನ ತಪ್ಪನ್ನು ಕೂಡ ಮನ ಪೆದ್ದದಿಗಾ ಭಾವಿಸುತ್ತುಂಟಾಂ, ಸಣ್ಣ ತಪ್ಪುಗಳನ್ನು ಎತ್ತಿ ತೋರಿಸುತ್ತೇವೆ. ಆ ಯೊಕ್ಕ ದೋಷಮೇ ನೀಕು ದೈವತ್ವಾನಿಗೆ ದೂರ ಚೇಸ್ತುಂಡಾದಿ. ಪರರಲ್ಲಿ ಲಕ್ಷ ಲಕ್ಷ ದೋಷವನ್ನು ಹುಡುಕುತ್ತೇವೆ. ಅದೇ ಎಣಿಸಲಾರದಷ್ಟು ತಪ್ಪುಗಳು ನಿನ್ನಲ್ಲಿರುತ್ತವೆ, ಅದೇ ನಮ್ಮ ತಪ್ಪುಗಳನ್ನು ಮುಚ್ಚಿಡುತ್ತೇವೆ. ಈ ರೆಂಡು ದುರ್ಗುಣಗಳು ಮನ ಯೊಕ್ಕ ಹೃದಯ ನುಂಡಿ ತೀಸಿವೇಸಿನ ಮನ ನಿಜಮೈನಟುವಂತಿ ದೈವ ಸ್ವರೂಪವೇ. ತಮ್ಮ ತಪ್ಪುಗಳನ್ನು ಮುಚ್ಚಿಟ್ಟು ಪರರ ಸಣ್ಣ ತಪ್ಪುಗಳನ್ನು ತೋರಿಸುವವರು ದೇವರಿಗೆ ದೂರವಾಗುತ್ತಾರೆ. ಎಪ್ಪುಗಳನ್ನು ಪರದೋಷಗಳನ್ನು ಮಾತ್ರ ಎತ್ತುಕೊಂಡು ಪೋಟಂ ಚಾಲಾ ಪರಪಾಟು. ಪರರ ಪಾಪಗಳನ್ನು ಎತ್ತಿ ತೋರಿಸುವುದು ದೊಡ್ಡ ತಪ್ಪು. ತನ್ನ ದೋಷವನ್ನು ತಾನು ವೆತಕಾರಿ, ನಿನ್ನ ದೋಷಗಳನ್ನು ನೀನು ತಿದ್ದಿಕೋ. ತನ್ನ ಚಿನ್ನದೇನ ಕೂಡ ದಾನಿ ಪೆದ್ದದಿಗ ಭಾವಿಸಾರಿ, ನಿನ್ನ ದೋಷವು ಚಿಕ್ಕದಾಗಿರಬಹುದು. ಪರರ ದೋಷವನ್ನು ನೀ ಕನಿಪಿಸಿನಪ್ಪಟಿಕೆ ನೀ ದಾನಿ ಏಮಾತ್ರ ಲೆಕ್ಕ ಚೇಯಕುಂಡ ಚುಚ್ಚುಕೋ. ಆದರೆ ಪರರ ತಪ್ಪನ್ನು ಉಪೇಕ್ಷಿಸು. ಅಟ್ಟಿ ತ್ಯಾಗಭಾವಮೇ ಸಾಧಕರು ಅತ್ಯವಸರಮು, ತ್ಯಾಗ ಭಾವದಿಂದ ನೋಡುವುದು ಬಹಳ ಮುಖ್ಯ. ಪ್ರಶಾಂತಿ ನಿಲಯದಲ್ಲಿ ಆಚರಿಸಲ್ಪಡುವ ಪ್ರತಿಯೊಂದು ಹಬ್ಬಗಳ ಅಂತರಾರ್ಥವನ್ನು ಕೂಡ ಸ್ವಾಮಿ ಸವಿವರವಾಗಿ ಮನದಟ್ಟು ಮಾಡಿಸಿದ್ದಾರೆ.
ಶಿವರಾತ್ರಿ ಹಬ್ಬದ ಅಂತರಾರ್ಥವನ್ನು ಭಗವಾನ್ ಆಧ್ಯಾತ್ಮಿಕವಾಗಿಯೂ ಮತ್ತು ಅತ್ಯಂತ ನಿಖರವಾಗಿಯೂ ತಿಳಿಯಪಡಿಸಿದ್ದಾರೆ. ಒಂದು ತಿಂಗಳಿನ ಅವಧಿಯಲ್ಲಿ ಚಂದ್ರನು ಎರಡು ಖಗೋಳ ಘಟನೆಯ ಮೂಲಕ ಹಾದು ಹೋಗುತ್ತಾನೆ ಎಂದು ಸ್ವಾಮಿ ಹೇಳಿದ್ದಾರೆ. 15 ದಿನಗಳವರೆಗೆ ಚಂದ್ರನು ನಿಧಾನವಾಗಿ ತನ್ನ ಪೂರ್ಣ ಆಕಾರವನ್ನು ಹೊಂದುತ್ತಾನೆ. ಇದನ್ನು ನಾವು ಶುಕ್ಲಪಕ್ಷವೆಂದು ಕರೆಯುತ್ತೇವೆ. ಆದರೆ ಕೊನೆಯ ದಿನಗಳಲ್ಲಿ ಚಂದ್ರನು ಪೂರ್ಣ ಆಕಾರದಲ್ಲಿ ಕಾಣುವುದನ್ನು ಹುಣ್ಣಿಮೆ ಎಂದು ಕರೆಯುತ್ತೇವೆ. ನಂತರ ಕೃಷ್ಣಪಕ್ಷವು ಆರಂಭವಾಗುತ್ತದೆ. ಈ ದಿನಗಳಲ್ಲಿ ಚಂದ್ರನು ನಿಧಾನವಾಗಿ ಆಕಾರದಲ್ಲಿ ಸಣ್ಣದಾಗಿ ಕಂಡುಬರುತ್ತಾನೆ. ಕೃಷ್ಣಪಕ್ಷದ 13ನೇ ಅಥವಾ 14ನೇ ದಿನಗಳ ಮಧ್ಯೆ ಶಿವರಾತ್ರಿ ಪರ್ವದಿನವು ಆಗಮಿಸುತ್ತದೆ. ಈ ದಿನ ಚಂದ್ರನ ಆಕಾರವು ಚಿಕ್ಕ ಚಿಕ್ಕದಾಗಿ ತನ್ನ ಅಂತಿಮ ಸ್ಥಿತಿಯನ್ನು ತಲುಪುವಾಗ ಕಾಣಲು ದುರ್ಲಭವಾಗಿ ಕೊನೆಗೆ ಅದೃಶ್ಯನಾಗುತ್ತಾನೆ. ಈ ಘಟನೆಯು ಯಾವಾಗಲೂ ಪ್ರತಿ ತಿಂಗಳಿಗೊಮ್ಮೆ ಬರುತ್ತದೆ. ಆದರೆ ಮಹಾಶಿವರಾತ್ರಿಯಿಂದಾಗಿ ಇದಕ್ಕೆ ವಿಶೇಷವಾದ ಮಹತ್ವವು ಬಂದಿದೆ. ಸ್ವಾಮಿ ಹೇಳಿದಂತೆ ಚಂದ್ರನು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ದೇವತೆಯಾಗಿದ್ದಾನೆ. ಮನುಷ್ಯನ ಮನಸ್ಸೇ ಬಂಧನ ಹಾಗೂ ಬಿಡುಗಡೆಗೆ ಕಾರಣವಾಗುತ್ತದೆ. ಶಿವರಾತ್ರಿಯ ದಿನ ಚಂದ್ರನ ಪ್ರಭಾವವು ಮನಸ್ಸಿನ ಮೇಲೆ ಬಹಳ ಕಡಿಮೆ ಆಗುತ್ತದೆ. ಈ ಪ್ರಕಾರ ಮಹಾಶಿವರಾತ್ರಿಯಂದು ಮನಸ್ಸಿನ ಶಕ್ತಿಯು ಬಹಳ ದುರ್ಬಲವಾಗಿ ನಂತರ ಶಕ್ತಿಹೀನ ಸ್ಥಿತಿಗೆ ಹೋಗುತ್ತದೆ. ಸ್ವಾಮಿ ಹೇಳಿದ ಪ್ರಕಾರ ಈ ಶಿವರಾತ್ರಿಯ ದಿನ ಸಂಪೂರ್ಣವಾಗಿ ರಾತ್ರಿ ಜಾಗರಣೆ ಮಾಡಿ ಭಗವಂತನ ಧ್ಯಾನ, ಭಜನೆ, ಜಪ ಇತ್ಯಾದಿಗಳನ್ನು ಮಾಡಿದರೆ ಈ ಸಾಧನೆಯಲ್ಲಿ ಮನಸ್ಸು ನಾಶವಾಗಿ ಮನುಷ್ಯನಿಗೆ ತನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಉಚ್ಚಮಟ್ಟವನ್ನು ಹೊಂದಲು ಸಾಧ್ಯವಾಗುತ್ತದೆ. కనుకనే ఈ లింగోద్భవం అనేటువంటిది కూడాను ప్రత్యేకంగా వచ్చినటువంటిది కాదు. ఈ లింగోద్భవము ప్రత్యేకవాగి తందిరువుదల్ల. భగవంతుడు హిరణ్య గర్భుడు. భగవంతను హిరణ్య గర్భను. తన యొక్క ఉదరమునందంతా హిరణ్యమయంగా ఉంటుండాది. అఖండ ఉదరవు హిరణ్యమయవాగుదు. కాబట్టి ఈ రసమయమైనటువంటి ఒక హిరణ్యము తిరిగి 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 రసమంతా కూడాను ఆ హిరణ్యమయమైనటువంటిది ఒక్క దగ్గర చేరిపోతుంది. ఆద్దరింద ಎಲ್ಲಾ ಸತ್ಯವು ಹಿರಣ್ಯ ಗರ್ಭನ ಸುತ್ತಲೂ ಇದೆ. ದಾನನೇ ಲಿಂಗಮು ಅನ್ನಾರು. ಇದನ್ನು ಲಿಂಗವೆನ್ನುತ್ತಾರೆ. ಲಿಂಗಮನಗ ಚಿಹ್ನಮು ಅನಿ ಪೇರು. ಲಿಂಗವೆಂದರೆ ಒಂದು ಚಿಹ್ನೆ, ಒಂದು ಗುರ್ತು ಅನಿ ಪೇರು. ಇದೊಂದು ಪ್ರತೀಕ. ದೀನಿಕಿ ಕಣ್ಣು ಮುಖಮು ನೋರು ಲೇದು. ಇದಕ್ಕೆ ಮುಖವೇ ಆಗಲಿ ಕಣ್ಣುಗಳೇ ಆಗಲಿ ಇಲ್ಲ. ಏದಿ ತಲ ಏದಿ ಕಾಲು ಅನಿ ಕುಡು ಚಪ್ಪಡಾನಿಕ್ಕೆ ವೀಲು ಕಾದು. ನೀನು ಇದು ಕಾಲು ಇದು ಕೈ ಎಂದು ಹೇಳಲು ಸಾಧ್ಯವಿಲ್ಲ. ಇದು ಇಟ್ಟು ಚೆಪ್ಪಚ್ಚನು ಅಟ್ಟು ಚೆಪ್ಪಚ್ಚನು. ಇದನ್ನು ಮೇಲೂ ಕೆಳಗೂ ತಿರುಗಿಸಬಹುದು. ಇದು ಏದಿ ತಲ ಏದಿ ಕಾಳು. ಇದರಲ್ಲಿ ಯಾವುದು ತಲೆ ಯಾವುದು ಪಾದ ಹೇಳಲಾಗದು. ಕನಕನೇ ದೀನಿಕೆ ಆಕಾರಮೇನೆಟ್ವಂಟಿ ಒಕ್ಕೆ ಲಿಂಗಮು. ಆಕಾರವಿಲ್ಲದ್ದೇ ಈ ಲಿಂಗ. ಲಿಂಗಮನಗ ಲೀಯತೆ ಗಮ್ಯತೆ ಇತಿ ಲಿಂಗ ಅನ್ನಾರು. ಇದೇ ಗಮ್ಯಮು, ಇದೆಯೇ ಲೀನಮು. ಇದು ಎಲ್ಲದರಲ್ಲಿಯೂ ಸೇರಿಕೊಳ್ಳುತ್ತದೆ. ಕನಕನೇ ಸರ್ವತ್ತಮನಕನು ಲಿಂಗಮೇ ಮೂಲ ಕಾರಣಮನ್ನಾರು. ಅಂದರೆ ಈ ಲಿಂಗವೇ ಎಲ್ಲದಕ್ಕೂ ಮೂಲ ಕಾರಣವು. ಈ ಲಿಂಗಾಕಾರ ಲೋಪಲ ತಯಾರೈಪೋಯಿ ಈ ಲಿಂಗವು ಆಕಾರಗೊಂಡಾಗ ಬಹಿರ್ಮುಖಮಗ ಮನಕ್ಕೆ ಬಯಲುದೇರುತ್ತದೆ. ಇದು ಹೊರಗೆ ಬರುವುದು. ಆ ಬಯಲುದೇರಿನ ಸಮಯ ಲೋಪಲೇ ಈ ಲಿಂಗಾಕಾರ ಒಕ ದೀನಿ ಮನ ಕರಗಿಸಾಲಂತೇ ಎಂತವರೆಗೂ ನಿಪ್ಪನ್ನು ಮನ ಪ್ರಯತ್ನ ಚೇಯಾಲಿ. ಇದನ್ನು ಕರಗಿಸಲು ಶಾಖವು ಬೇಕು. ಈ ಫೈರ್ ವಲ್ಲನೇ ಅದು ಕರಗಿ 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 ತರಗ ಲೀನವೈಪೋತುಂಟು. ಈ ಶಾಖದಿಂದ ಕರಗಿ ಕರಗಿ ಇದು ಲಿಂಗ ರೂಪವಾಯಿತು. ಅದೇ ಇದು ಒಚ್ಚೇ ಸಮಯ ಲೋಪಲ ಕಡೆಯೇಟುವಂತಿ ಬಾದಲು. ಇದೇ ಲಿಂಗವು ಹೊರಬರುವಾಗ ಆಗುವ ನೋವು. ಇದು ಒಂದು ಲಿಂಗಾಕಾರಮೈಪೋಯಿ ಬಯಟಿಗೆ ರಾವಾಲಿ. ಅದು ಲಿಂಗದ ಆಕಾರವಾಗಿ ಹೊರಗೆ ಬಂದಿದೆ.
ఇది బయటికి వచ్చే సమయం లోపల పడేటువంటి బాధనే ఇది స్వామికి బాధ అని మీరు భావిస్తున్నారు. ఇదక్కే స్వామియు అది హొరబరువాగ వేదనయను అనుభవిస్తుందారే ఎందు భావిసువిరి. ఇది బాధ కాదు, ఇది ఒందు వేదనయల్ల, ఇది మీకు ఒక బోధ. ఆదరే ఇది ఒందు బోధ సంతోష. తల్లి గర్భమునందున్నటువంటి శిశువు బయటికి రావాలంటే తల్లికి కొంత బాధ పెడుతుంది కదా. ఒందు శిశువు తాయియ గర్భదింద బరువాగ తాయియు నోవన్ను అనుభవిసువుదిల్లవే. ఈ బాధ పెట్టడం చేత తల్లి అబ్బా ఈ బిడ్డ నాకెంత బాధ పెడుతోంది పాడు బిడ్డ అని తిట్టుకుంటుందా. తాయియు తాను వేదనయన్ను అనుభవిసిద్దక్కాగి బేసరగొళ్ళుతాళే. నా బిడ్డ సుక్షేమంగా ఉండాలి అని ఆశిస్తుంది. అవళు మగువు చెన్నాగిరలెందు బయసుతాళే హరసుతాళే. అదే విధంగానే అదే విధానవాగి తన నుండి వచ్చేటువంటి ఈ లింగమునకు ఎట్టి బాధలు లేదు. లింగవు హొరగె బరువాగా నోవు అనుభవిస్తారే. ఇది నాకు బాధనే అని నేను భావించను. ఇంతమందికి దీనికి బోధ గావిస్తున్నానే అని ఆనందమే నాకు. ఆదరే భగవానరు అదు బోధవెందు పరిగణిస్తారే. ఇది రిఫ్లెక్షన్ రియాక్షన్ రీసౌండే. అందరే ఇదర అర్థ ప్రతిక్రియ ప్రతిబింబ ఫలితాంశ మత్తు నిర్ధార. కనుకనే దైవత్వమునకు ఎట్టి బాధలు కూడా ఉండవు. భగవంతనికి నోవిన బాధియే ఇల్ల. ఎట్టి విచారములు కూడా ఉండవు. కుతూహలవాగలి వేదనయాగలి ఇల్ల. ఎట్టి కష్టములు కూడా కలగవు. కష్టవిల్ల అనుకుంటారు మానవులు. బట్ మెన్ ఫీల్ లైక్ అయ్యో స్వామికి ఇంత కష్టమా, స్వామికి ఇన్ని బాధలా, స్వామికి ఇంత నొప్పులా అనుకుంటారు. జనరు స్వామియు నోవన్ను అనుభవిస్తారే ఎందు భావిస్తారే. शंकर सांब सदा शिव ईशा महेशा हर हर शंकर सांब सदा शिव ईशा कर चंद्रकलाधर ईशा महेशा कर चंद्रकलाधर ईशा महेशा अंबा गुह लंबोदर वंदित ईशा महेशा ईशा महेशा
ఈశామహేశ హిమాచల శృంగ నివాసిత ఈశామహేశ వింధ్య హిమాచల శృంగ నివాసిత ఈశామహేశ సాంబ సదాశివ ఈశామహేశ తాండవ ప్రియకర చంద్రకళాధర ఈశామహేశ ఈశామహేశ వింధ్య హిమాచల శృంగ నివాసిత ఈశామహేశ హిమాచల శృంగ నివాసిత ఈశామహేశ హర హర శంకర సాంబ సదాశివ ఈశామహేశ ధిమి నటన శివా ఓం ధిం ధిం ధిమి ధిమి నటన శివా తాండవ కేళి విలాస శివా తాండవ కేళి విలాస ఓం ధిం ధిం ధిమి ధిమి నటన శివా లీలా మానుష వేష శివా శివా లింగోద్భవ కర సాయి శివా సాయి శివా హర బాల శివా సాయి శివా హర బాల శివా నటన శివా తాండవ కేళి విలాస శివా లీలా మానుష వేష శివా లింగోద్భవ కర సాయి శివా శివా
नित्य रंजना निर्मल चरिता निरुपम योगेन्द्र महादेव नट राज विराजा आश पाश नाश ईशा आश पाश नाश ईशा निरुपम गुण सदना चरणा नीरज दल नयना मृत्युंजयाय नमः ಪ್ರತಿ ತಿಂಗಳಿನಲ್ಲಿ ಒಂದು ಶಿವರಾತ್ರಿ ಬರುತ್ತದೆ. ಆದರೆ ಮಹಾಶಿವರಾತ್ರಿ ಪರ್ವದಿನದ ಸಂಬಂಧವಾಗಿ ಹಲವು ಪೌರಾಣಿಕವಾದ ಕಥೆಗಳಿವೆ. ಇದರಲ್ಲಿ ಒಂದು ವರ್ಣನೆಯು ಹೆಚ್ಚು ಮಹತ್ವಪೂರ್ಣದ್ದಾಗಿದೆ. ಒಂದು ಬಾರಿ ಭಗವಾನ್ ಬ್ರಹ್ಮ ಮತ್ತು ವಿಷ್ಣುರವರ ಮಧ್ಯೆ ಪರಸ್ಪರ ಯಾರು ಶ್ರೇಷ್ಠರು ಎಂಬ ವಿಷಯದಲ್ಲಿ ಚರ್ಚೆ ನಡೆಯಿತು. ಈ ಸಮಯದಲ್ಲಿ ಇವರಿಬ್ಬರ ಮಧ್ಯೆ ದಿವ್ಯ ಪ್ರಕಾಶಮಾನವಾದ ಒಂದು ಹೊಳೆಯುವ ಕಂಬವು ಪ್ರತ್ಯಕ್ಷವಾಯಿತು. ಈ ಕಂಬವು ಒಂದು ದಿವ್ಯ ಲಿಂಗದ ಆಕಾರದಲ್ಲಿತ್ತು. ಇದನ್ನು ನೋಡಿ ಬ್ರಹ್ಮ ಮತ್ತು ವಿಷ್ಣು
ಇಬ್ಬರಿಗೂ ಆಶ್ಚರ್ಯವಾಯಿತು. ಏಕೆಂದರೆ ಈ ದಿವ್ಯಲಿಂಗದ ಪ್ರಕಾಶಮಾನ ಆಕಾರದ ಆದಿ ಅಥವಾ ಅಂತ್ಯ ಕಾಣುತ್ತಿರಲಿಲ್ಲ. ಇದು ಅನಂತದವರೆಗೆ ಬೆಳಗಿತ್ತು. ಈ ಇಬ್ಬರೂ ದೇವತೆಗಳು ಈ ಜ್ಯೋತಿಯ ಆದಿ ಮತ್ತು ಅಂತ್ಯವನ್ನು ಕಂಡುಹಿಡಿಯಲು ನಿಶ್ಚಯಿಸಿದರು. ಬ್ರಹ್ಮನು ಹಂಸದ ರೂಪವನ್ನು ಹೊಂದಿ ಮೇಲೆ ಹಾರಿ ನೋಡಿದನು, ಹಾಗೂ ವಿಷ್ಣುವು ಕೆಳಗಿನಿಂದ ನೋಡಲು ಹೋದನು. ಆದರೆ ಈ ಇಬ್ಬರೂ ದೇವತೆಗಳು ಈ ಜ್ಯೋತಿಯ ಆದಿ ಮತ್ತು ಅಂತ್ಯವನ್ನು ಕಂಡುಹಿಡಿಯಲು ವಿಫಲರಾಗಿ ಹಿಂತಿರುಗಿದರು. ಆ ಕ್ಷಣದಲ್ಲಿ ಪ್ರಕಾಶಮಾನವಾದ ಕಂಬದ ಮಧ್ಯಭಾಗ ಇಬ್ಬಾಗವಾಗಿ ತೆರೆದುಕೊಂಡಿತು ಮತ್ತು ಲಿಂಗಸ್ವರೂಪ ಜ್ಯೋತಿಯ ಮಧ್ಯದಿಂದ ಮಹಾದೇವನು ತನ್ನ ಸಂಪೂರ್ಣ ಮಹಿಮೆಯಿಂದ ಪ್ರಜ್ವಲಿಸುತ್ತಾ ನಸುನಗುತ್ತಾ ಪ್ರತ್ಯಕ್ಷನಾದನು. ಈ ಘಟನೆಯ ಜೊತೆಗೆ ಓಂಕಾರದ ಧ್ವನಿಯು ಸಂಪೂರ್ಣ ಸೃಷ್ಟಿಯ ಮಧ್ಯೆ ಪ್ರತಿಧ್ವನಿಸಿತು. ಈ ಕಾರಣದಿಂದಲೇ ಮಹಾಶಿವರಾತ್ರಿಯಂದು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಶ್ರೀಮುಖದಿಂದ ಸೃಷ್ಟಿಯ ಪ್ರತಿರೂಪವಾದ ಶಿವಲಿಂಗವು ಪ್ರಕಟವಾಗುತ್ತಿತ್ತು. ಮಹಾಶಿವರಾತ್ರಿಯ ದಿನ ಪ್ರಾತಃಕಾಲ ಪೂಜೆಯನ್ನು ಮಾಡುವುದರ ಜೊತೆಗೆ ಉಪವಾಸ ಮಾಡುವುದು, ನಂತರ ರಾತ್ರಿ ಪೂರ್ತಿ ಜಾಗರಣೆ ಮಾಡುವುದರಿಂದ ಈ ಆಧ್ಯಾತ್ಮಿಕ ಸಾಧನೆಯ ಫಲವು ಎಲ್ಲಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತದೆ. ಇದರ ಜೊತೆಗೆ ಮನಸ್ಸು ಸಂಪೂರ್ಣ ನಿಯಂತ್ರಣ ಹೊಂದಿ ಸಾಧಕನ ಆಧ್ಯಾತ್ಮಿಕ ಯಾತ್ರೆ ಸುಲಭವಾಗುತ್ತದೆ. ದಿನದಲ್ಲಿ ಒಂದು ಸಲವಾದರೂ ದೇವರ ಬಗ್ಗೆ ಯೋಚಿಸಿರಿ. ಎವರೇಂ ಚೆಪ್ಪಿನಾ ಮೀರು ವಿನಕಂಡಿ. ಪರರ ಮಾತಿಗೆ ಬೆಲೆ ಕೊಡಬೇಡಿ. ಅಯ್ಯ ನೀವು ದೇವುಳ್ ಲೇಡು ಅಂತಾಡು. ನಿನ್ನ ದೇವರಿಲ್ಲ ಎಂದು ಹೇಳುತ್ತಾರೆ. ನೀವು ಪ್ರಶ್ನೆಯನ್ನು ಕೇಳಿರಿ. ಈ ದೇವರು ಯಾರು? ನೀ ದೇವುಡ ನಾ ದೇವುಡ? ನಿನ್ನ ದೇವರ ನನ್ನ ದೇವರ? నీ దేవుడు లేకపోతే నీకు లేకుండా పోవచ్చు. నా దేవుడు ఉన్నాడు. నా దేవుడు లేదని చెప్పడానికి హూ ఆర్ యు? నీను నిన్న దేవరను గౌరవించదే ఇరబహుదు. నన్న దేవరను ప్రశ్నించలు నీన్ యారు? నా దేవుడు లేదని నీవు చెప్పడానికి నీకేం అధికారం ఉంది? అదన్ను ప్రశ్నించలు నినగేను అధికారవిదే? ఆ విధమైనటువంటి యొక్క విశ్వాసంతో వారితో పోటాడాలి. ఆత్మ నంబికే మత్తు ఆత్మ బలదింద ప్రశ్న మాడు. ఎవరెవరి నమ్మకం వారిది? ಎಲ್ಲರಿಗೂ ಅವರವರ ಭಾವನೆ ಇರುತ್ತದೆ. ಈನಾಡು ನಮ್ಮಕಮನು ರೆಂಡು ನಯನಂಬುಲೇಲೇನಿ ಅಂಧುಲೈರಿ ಜನರು ಅವರು ಎಂದು. ಈಗಿನ ದಿನಗಳಲ್ಲಿ ನಂಬಿಕೆಯ ದೃಷ್ಟಿಯನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ. ಅದಕ್ಕೆ ಅವರು ಕುರುಡರಾಗಿದ್ದಾರೆ. ಅದಿಗಾದ ಮನೆಯ ಪ್ರಸಾದಮು ಅದು ವಿಷಯವಲ್ಲ. ಅದಿಗಾದ ಮನೆಯ ಜೀವಿತಮು ಅದುವೇ ನಮ್ಮ ಜೀವನವಲ್ಲ. ಜೀವಿತಾನೆ ಸಾರ್ಥಕ ಗಾವಿಸಿಕೊಂಡು ನಿಮಿತ್ತಮೈ ಮೋಕ್ಷಕ್ಕಾಗಿ ದೈವ ವಿಶ್ವಾಸಾನೆ ಪೆಂಚಿಕೊಂಡು. ನಂಬಿಕೆಯು ಅತ್ಯವಶ್ಯಕ. ಇತರರು ವಿನಯತಟುಗಾಕಪೈನ ನೀ ಹೃದಯಂಲೋನ ಪೆಟ್ಟುಕೊಂಡು ಅದನ್ನು ಹೃದಯದಲ್ಲಿ ಕಾಪಾಡಿಕೊಳ್ಳಬೇಕು. ಸರ್ವಕಾಲ ಸರ್ವಾವಸ್ಥೆ ಎಂದು ಕೂಡ ಆ ಯೊಕ್ಕ ನಮ್ಮಕ ಮೇಮಿನ ರಕ್ಷಿಸುತ್ತದೆ. ಅದು ನಿಮ್ಮನ್ನು ಸದಾ ಕಾಪಾಡುತ್ತಿರುತ್ತದೆ. ಕನುಕ ರಕ್ಷಿಸೇಟ್ವಂಟಿ ದಾನ್ನಿ ವದಲಪೆಟ್ಟಿ ಶಿಕ್ಷಿಸೇಟ್ವಂಟಿ ದಾಂಟ್ಲೋ ಮನ ಪ್ರವೇಶಿಸುತ್ತಾಂ. ಆದರೆ ನೀವು ಕಾಪಾಡುವ ರಕ್ಷೆಯನ್ನು ಮರೆತು ಶಿಕ್ಷೆಗೆ ಹಿಂದೆ ಹೋಗುತ್ತಿದ್ದೀರಿ. ಕಾಣಿ ಈನಾಟಿ ಪಿಲ್ಲಲು ಚಾಲಾ ದುರ್ಭಾವಂತೋ ಪೆಂಚಿಕೊಂಡು ಹೋಗುತ್ತಾರೆ. ಈಗಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಕೆಟ್ಟ ಚಿಂತನೆಯಲ್ಲೇ ಇರುತ್ತಾರೆ. ಸ್ಟೂಡೆಂಟ್ಸ್ ಅನ್ಲೇದು ಪಿಲ್ಲಲನ್ನ ಪಿಲ್ಲಲು ಪಿಲ್ಲಲು ಚಿಲ್ಡ್ರನ್ ಅನಗ ಎವರೇನ ಸರಿಯೇ ಚೆಡ್ಡ ಭಾವಾನ್ನ ಲೋಪಲ ಚೇರ್ಚಕಂಡಿ. ಯಾರೂ ಕೆಟ್ಟದ್ದನ್ನು ಮಾಡಬೇಡಿ. ಪರ್ಲೋಕ ಅಪಕಾರಂ ಜರುಗೇಟುವಂತಿ ಪನ್ನಲೋ ಮೀರು ಚಿಂತಿಸಬೇಡಿ. ಬೇರೆ ಎವರಿಗೆ ಕೆಡುಕನ್ನು ಬಯಸಬೇಡಿ. ಪರ್ಲನ್ನು ವಿಮರ್ಶಿಸೇಟುವಂತಿ ದಾಟ ಮೀರು ಪ್ರವೇಶಿಸಿ. ಯಾರನ್ನೂ ಟೀಕಿಸಬೇಡಿ. ಪರ್ಲನ್ನು ಹಿಂಸಿಸೇದಿಂತೋ ಮೀರು ಪ್ರವೇಶಿಸಕಂಡಿ. ಯಾರಿಗೂ ನೋವು ಮಾಡಬೇಡಿ. ಆ ಹಿಂಸಕ್ಕೆ ತಂಗಿನಟ್ಟು ಮಿಂಚಿನ ಹಿಂಸಲು ನೀಕು ತಗುಲ್ತಾಯಿ. ಅದರಿಂದಾಗುವ ಪ್ರತಿಕ್ರಿಯೆ ಮತ್ತು ಪರಿಣಾಮವನ್ನು ನೀವು ಎದುರಿಸಬೇಕಾಗುತ್ತದೆ. ನೀಕೇಗಾಗಿ ನೀ ಕುಟುಂಬಾನು ಕೂಡ ತಗುಲ್ತಾಯಿ. ನೀನೊಬ್ಬನೇ ಅಲ್ಲ, ನಿನ್ನ ಪರಿವಾರದವರೂ ಕಷ್ಟವನ್ನು ಎದುರಿಸಬೇಕಾಗುತ್ತದೆ. ಈ ಸತ್ಯಾನಿ ಮೀರು ಮನಸ್ಸಿನಲ್ಲಿ ಹಂಚಿಕೊಂಡು ಈ ಸತ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಅಂದರೂ ಕ್ಷೇಮಾನಿ ಕೋರಿನಪ್ಪಡೇ ಮನ ಕುಟುಂಬವು ಮನ ಕ್ಷೇಮವೂ ಕೂಡ ಭಗವಂತರು ಕೋರುತ್ತಾಡು. ಪರರ ಅಭಿವೃದ್ಧಿಯನ್ನು ನೀವು ಬಯಸಿದರೆ ನೀವು ಅಭಿವೃದ್ಧಿಯನ್ನು ಹೊಂದುತ್ತೀರಿ. ಕನುಕ ಮೀರು ಸರಿಯೇನೆಟುವಂತಿ ಭಾವಾಲು ಪೆಂಚುಕೊನಿ. ನಿಮ್ಮಲ್ಲಿ ಒಳ್ಳೆಯ ಯೋಚನೆಗಳು ಬರಲಿ. ಸರಿಯೇನೆಟುವಂತಿ ಚಿಂತನೆ ಚೇತ ಕಾಲಾನ್ನ ಸಾರ್ಥಕ ಗಾವಿಸಿಕೊಳ್ಳಿ. ಆಧ್ಯಾತ್ಮ ಭಾವನೆ ಮತ್ತು ತ್ಯಾಗಮಯ ಜೀವನವನ್ನು ಕಳೆಯಿರಿ.
प्रेम मुदित मन से कहे राम 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 नाम भव समुद्र सुखद नाम एक राम नाम भव समुद्र सुखद नाम एक राम परम शांति दिव्य राम ಸಾವಿರದ 2011 ಸ್ವಾಮಿ ತಮ್ಮ ಭೌತಿಕ ಶರೀರವನ್ನು ತ್ಯಾಗ ಮಾಡಿದ ನಂತರ ಕೂಡ ಮಹಾಶಿವರಾತ್ರಿ ಪರ್ವದಿನವು ಅದೇ ಉತ್ಸಾಹದಿಂದ ನಿರಂತರವಾಗಿ ಆಚರಿಸಲ್ಪಡುತ್ತಾ ಇದೆ. ಇಂದು ಕೂಡ ಲಕ್ಷಾಂತರ ಶ್ರದ್ಧಾವಂತ ಜನರು ಮಹಾಶಿವರಾತ್ರಿಯ ಹಬ್ಬದ ದಿನ ಪ್ರಶಾಂತಿ ನಿಲಯಕ್ಕೆ ಬರುತ್ತಾರೆ. ವರ್ತಮಾನದಲ್ಲಿ ಮಹಾಶಿವರಾತ್ರಿ ಪರ್ವದಿನದ ಬೆಳಿಗ್ಗೆ ಪೂಜೆ ಹಾಗೂ ಸಂಗೀತ ಇತ್ಯಾದಿ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತಲೇ ಇವೆ. ಮಹಾಶಿವರಾತ್ರಿಯ ಪರ್ವದಿನದಂದು ಪ್ರಶಾಂತಿ ನಿಲಯದಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಕಾರ್ಯಕ್ರಮವು ನಡೆಯುತ್ತದೆ. ಸ್ವಾಮಿಯ ದಿವ್ಯ ಸನ್ನಿಧಿಯ ಸಮ್ಮುಖದಲ್ಲಿ ಅತ್ಯಂತ ಸುಂದರವಾಗಿ ಹಾಗೂ ಶ್ರದ್ಧೆಯಿಂದ ಈ ಅಭಿಷೇಕದ ಕಾರ್ಯಕ್ರಮವು ಸಂಪನ್ನವಾಗುತ್ತದೆ.
ಪ್ರಶಾಂತಿ ನಿಲಯದಲ್ಲಿ ಮಹಾಶಿವರಾತ್ರಿಯ ಸಾಯಂಕಾಲ ಅಭಿಷೇಕ ಮತ್ತು ಪೂಜೆಯಿಂದ ಆರಂಭವಾಗುತ್ತದೆ. ರಾತ್ರಿಯಿಂದ ಸಂಪೂರ್ಣವಾಗಿ ಜಾಗರಣೆ ಕೂಡ ನಡೆಯುತ್ತದೆ. ರಾತ್ರಿಯಿಡೀ ಭಕ್ತರು ಮತ್ತು ವಿದ್ಯಾರ್ಥಿಗಳಿಂದ ಭಜನೆ ಮತ್ತು ವೇದ ಪಠಣಗಳು ನಡೆಯುತ್ತವೆ. ಈ ಪ್ರಕಾರ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಸಂಕಲ್ಪದಿಂದ ಶುರುವಾದ ಈ ಸಾಧನೆಗಳ ಆಯೋಜನೆಗಳು ಪ್ರಶಾಂತಿ ನಿಲಯದಲ್ಲಿ ನಿರಂತರವಾಗಿ ಇಂದಿಗೂ ಜಾರಿಯಲ್ಲಿದೆ. ಈ ಪಾವನವಾದ ಆಯೋಜನೆಗಳ ಲಾಭವನ್ನು ಪ್ರಶಾಂತಿ ನಿಲಯಕ್ಕೆ ಬರುವ ಎಲ್ಲರೂ ಪಡೆಯಬಹುದು.